ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನಾಲ್ಕೈದು ದಿನಗಳ ಒಳಗೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಾಪಸ್ಸಾಗುವ ಸಾಧ್ಯತೆ ಇದೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಪ್ರಜ್ವಲ್ ವಿದೇಶದಿಂದ ವಾಪಸ್ ಬರ್ತಾರಂತೆ ಮೇ ಐದು ಅಥವಾ ಆರಕ್ಕೆ ವಿದೇಶದಿಂದ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಾರೆ ವಿದೇಶದಿಂದ ಆತನನ್ನು ಕರೆಸ್ಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಪ್ರಜ್ವಲ್ನನ್ನು ವಾಪಸ್ ಕರೆಸಿ ಅಂತ ದೇವೇಗೌಡರ ಕುಟುಂಬದವರು ರೇವಣ್ಣ ಅವ್ರಿಗೇನೋ ಸಲಹೆ ಕೊಟ್ಟಿದಾರಂತೆ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಎದುರಿಸಲಿ ಅದು ಫೇರ್ ಅದು ಎಷ್ಟು ದಿನ ಅಂತ ನೀವು ತಲೆಮರೆಸ್ಕೊಂಡು ಕೂತಿರೋದಕ್ಕೆ ಸಾಧ್ಯ ಒಂದಲ್ಲ ಒಂದಿನ ವಿಚಾರಣೆಗೆ ಹಾಜರಾಗಲೇಬೇಕು ಹಾಗಾಗಿ ತುಂಬ ತಡ ಮಾಡಿದ್ರೆ ಅನುಮಾನಗಳು ಹೆಚ್ಚಾಗುತ್ತೆ ಬೇಗ ಕರೆಸಿ ಅಂತ ಏನೋ ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಸಾಯಂಕಾಲ ಮಗನ ಜೊತೆ ಮಾತನಾಡ್ತೀನಿ ಅಂತ ರೇವಣ್ಣ ಹೇಳಿದಾರಂತೆ ನಾಲ್ಕೈದು ದಿನದಲ್ಲಿ ತನಿಖೆಗೆ ಬಹುತೇಕ ಪ್ರಜ್ವಲ್ ರೇವಣ್ಣ ಹಾಜರಾಗಬಹುದು ಇಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಜಟಿಲವಾಗ್ತಾ ಹೋಗುತ್ತೆ ಸುಮ್ಮನೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಈಗಾಗಲೇ ಆಲ್ರೆಡಿ ಇನ್ನೊಂದು ನೋಟಿಸ್ ಅಂಟಿಸ್ತಾರೆ ಮೂರನೇ ನೋಟಿಸ್ ಅಂಟಿಸ್ತಾರೆ ಆಗಲೂ ಕೂಡ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ ಬೇರೆ ರೀತಿಯ ಕಾನೂನು ಕ್ರಮಕ್ಕೆ ಎಸ್ ಐ ಟಿ ಮುಂದಾಗಬಹುದು ರೆಡ್ ಕಾರ್ನರ್ ನೋಟಿಸ್ ಕೊಡ್ಬೋದು ಲುಕೌಟ್ ನೋಟಿಸನ್ನು ಕೊಡ್ಬೋದು ಸುಮ್ಮನೆ ಇವೆಲ್ಲ ಮುಂದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಹಾಗಾಗಿ ಅವರು ಕರೆದ ತಕ್ಷಣ ವಿಚಾರಣೆಗೆ ಹಾಜರಾಗಿ ಅವ್ರು ಅವ್ರೇನು ಕೇಳ್ತಿರೋ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರಬಹುದು ಅಟ್ ದ ಸೇಮ್ ಟೈಮ್ ಇವರೇನಾದರೂ ಆ್ಯಂಟಿಸಿಪೇಟ್ರಿ ಬೇಲ್ ಹಾಕ್ಕೊಂಡ್ರೆ ಅದು ಕೂಡ ಏನಾದರೂ ಸಿಕ್ಕಿದ್ರೆ ಬಂಧನದಿಂದ ಕೂಡ ತಪ್ಪಿಸ್ಕೋಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಈಗ ದೇವೇಗೌಡರ ಸಲಹೆಯಂತೆ ಪ್ರಜ್ವಲ್ ರೇವಣ್ಣನನ್ನ ವಿದೇಶದಿಂದ ವಾಪಸ್ ಕರೆಸ್ತಕ್ಕಂಥ ಪ್ರಕ್ರಿಯೆ ಏನಾದರೂ ಶುರುವಾಗಿದೆಯಾ ಯಾವಾಗ ವಾಪಸ್ ಬರಬಹುದು ಅಂತ ಅರವಿಂದ್ ಇದು ದೇವೇಗೌಡರ ಕುಟುಂಬದವರ ಸಲಹೆ ಆಗಿರ್ತಕ್ಕಂಥದ್ದು ಪ್ರತಿಷ್ಠಿತ ಕುಟುಂಬ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿಡಿಯೋ ಪ್ರಕರಣವು ಕೂಡ ಹೊರಗಡೆ ಬಂದಿದೆ ಮತ್ತೆ ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಇದ್ದರೆ ಕಾನೂನಿಗೂ ಕೂಡ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಸ್ಪಂದಿಸ್ತೇ ಹೋದರೆ ಖಂಡಿತವಾಗಿಯೂ ಕೂಡ ಅದು ಬೇರೆ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ ಯಾಕೆಂದರೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ ಆ ಒಂದು ವಿಡಿಯೋ ಪ್ರಕರಣದಿಂದಾಗಿ ಹಾಗೆ ಮತ್ತೆ ಅದನ್ನು ಇನ್ನಷ್ಟು ಒಂದು ರೀತಿಯಲ್ಲಿ ಎಳೆದುಕೊಂಡು ಹೋಗೋದು ಬೇಡ ಅಂತ ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆ ಒಂದು ರೇವಣ್ಣ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಂದರೆ ಆದಷ್ಟು ಬೇಗ ಅವರನ್ನು ವಾಪಸ್ ಕರೆಸ್ಬಿಟ್ಟು ಪ್ರಜ್ವಲ್ ರೇವಣ್ಣನ ತನಿಖೆಯನ್ನು ಎದುರಿಸಲಿ ವಿಚಾರಣೆಯನ್ನು ಕೂಡ ಎದುರಿಸಲಿ ಕಾನೂನು ಪ್ರಕಾರ ಏನಿದೆ ಅದು ಆಗಲಿ ಅನ್ನೋ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ರೇವಣ್ಣ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಾರಾ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ ಏಕೆಂದರೆ ಇವತ್ತು ಬೇರೆ ಬೇರೆ ರೀತಿಯ ಯಜ್ಞ ಯಾಗಾದಿಗಳಿದೆ ಇವತ್ತು ಸಂಜೆ ನಾನು ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಯಾಕೆಂದರೆ ಒಂದು ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಆ ಎಫ್ ಐ ಆರ್ ಪ್ರಕಾರ ಆಗಿರ್ತಕ್ಕಂಥ ಒಂದು ಕಾನೂನಿನ ಬಗ್ಗೆಯೂ ಕೂಡ ಒಂದು ಅಭಿಪ್ರಾಯನ ಪಡೀತಾ ಇದ್ದಾರೆ ಅವರ ವಕೀಲರ ಬಳಿ ಹಾಗಾಗಿ ಫೋಕ್ಸೋ ಬೇರೆ ಬೇರೆ ರೀತಿಯ ವಿಚಾರಗಳು ಕ ಮಕ್ಕಳ ಆ ಒಂದು ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದೂರು ಈ ಹಿನ್ನೆಲೆಯಲ್ಲಿ ಆ ಪ್ರಕರಣಗಳು ದಾಖಲಾಗುತ್ತೋ ಅಥವಾ ಇಲ್ವೋ ಮತ್ತೆ ಸಂತ್ರಸ್ತೆಯರು ಈಗ ಒಂದು ಹೇಳಿಕೆ ಕೊಡುವಂತ ನಿಟ್ಟಿನಲ್ಲಿ ಏನಾದರೂ ಎಸ್ ಐ ಟಿ ಮತ್ತೆ ಎಫ್ ಐ ಆರ್ಗಳನ್ನು ಗಳನ್ನು ಮಾಡುತ್ತೋ ಹೆಚ್ಚಿನ ಎಫ್ ಐ ಆರ್ನ ಅಥವಾ ಇಲ್ವೋ ಒಂದಕ್ಕೆ ಸ್ಟಿಕ್ಕನ್ ಆಗುತ್ತೋ ಇದರ ಆಧಾರವನ್ನು ಕೂಡ ಇಟ್ಕೊಂಡು ಇದರ ಮೇಲೆ ವಕೀಲರ ಅಭಿಪ್ರಾಯವನ್ನು ಪಡೆದುಕೊಂಡು ಆ ಒಂದು ಅವರನ್ನ ಪ್ರಜ್ವಲ್ ರೇವಣ್ಣನ ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಜಾಸ್ತಿ ದಿನ ಎಳೆಯೋದು ಬೇಡ ಮತ್ತಷ್ಟು ದೇಶದಾದ್ಯಂತ ಸುದ್ದಿ ಆಗುತ್ತೆ ಲುಕ್ಔಟ್ ನೋಟಿಸ್ ಬರುತ್ತೆ ರೆಡ್ ಕಾರ್ನ್ ಕಾರ್ನರ್ ನೋಟಿಸ್ ಬರುತ್ತೆ ಹಾಗಾಗಿ ಇದರಿಂದ ಒಂದು ರೀತಿಯಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣದಿಂದಾಗಿ ವಾಪಸ್ ಕರೆಸ್ಕೊಳ್ಳೋದ್ರ ಬಗ್ಗೆ ಕುಟುಂಬ ಸದಸ್ಯರು ಸಲಹೆ ಕೊಟ್ಟಿದ್ದಾರೆ ರೇವಣ್ಣ ಅವರು ಕೂಡ ಈ ಬಗ್ಗೆ ಇವತ್ತು ಸಂಜೆ ಒಳಗಡೆ ನಾನು ಮಾತನಾಡ್ತೀನಿ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಹಾಗಾಗಿ ರೇವಣ್ಣ ಅವರು ಈ ಕುಟುಂಬ ಸದಸ್ಯರ ಮಾತನ್ನು ಒಪ್ಪೋದಾದರೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವಂಥ ಸಾಧ್ಯತೆ ಇದೆ ಮೇ ಐದು ಅಥವಾ ಆರರೊಳಗಡೆ ಆ ಒಂದು ಕರ್ನಾಟಕಕ್ಕೆ ಬಂದು ವಿಚಾರಣೆ ಎದುರಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅರ್ವಿ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಒಂದಲ್ಲ ಒಂದಿನ ವಿಚಾರಣೆಯನ್ನು ಎದುರಿಸಲೇಬೇಕಾಗುತ್ತೆ ಯಾಕೆಂದರೆ ಎಫ್ ಎಸ್ ಐ ಟಿ ರಚನೆಯಾಗಿದೆ ಎಫ್ ಐ ಆರ್ ದಾಖಲಾಗಿದೆ ಹಾಗಾಗಿ ಡಿಲೇ ಮಾಡಿದಷ್ಟು ಕಾನೂನಿನ ನೆರವು ಸಿಗುವಷ್ಟು ಸಿಗೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು